ಇದು ಜಪನೀಸ್ ರೆಡ್ ಡೈಮಂಡ್ ಅಂತ ಸೀಡ್ಲೆಸ್ ಗಿಡ, ಜಪನೀಸ್ ರೆಡ್ ಡೈಮಂಡ್. ಇದು ಬೈಚಾಪುರ ಗ್ರಾಮ, ಗೌರಿಬಿದನೂರು ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್. ಈಗ ಜಪನೀಸ್ ರೆಡ್ ಡೈಮಂಡ್ ಬಂದು ಇದು ನಾಟಿ ಮಾಡಿ 8 ತಿಂಗಳಾಗಿದೆ. ಈಗ 8 ತಿಂಗಳಿಗೆಲ್ಲ ಅಲ್ಲಲ್ಲ ಒಂದು ಕಾಯಿ ಬಿಟ್ಟಿದ್ವಿ. ಕಾಯಿ ಕಟ್ ಮಾಡಿ ತೋರಿಸ್ತೀವಿ. ಕಾಯಿ ಕಟ್ ಮಾಡಿ ಕಾಯಿ ತೆಗ್ರಿ ನೀಟಾಗಿ. ಕವರ್ ಹಾಕಿದ್ರಿ ನೋಡಿ, ಕವರ್ ಹಾಕಿದ್ರೆ ನಿಮ್ಗೆ ಊಜಿ ಕಾಟ ಇರೋದು ಇರೋದಿಲ್ಲ, ನಿಮಗೆ ಹುಳ ಕಾಟೋದು ಇರೋದಿಲ್ಲ. ಇವಾಗ ಕಟಿಂಗ್ ಮಾಡ್ತಾ ಇದ್ದು ನೋಡಬಹುದು, ನಿಮ್ಮ ಮುಂದೆ ನೀಟಾಗಿ ಕಟಿಂಗ್ ಮಾಡ್ತಾ ಇದೀವಿ. ಇದು ಜಪನೀಸ್ ರೆಡ್ ಡೈಮಂಡ್ ಸೀಡ್ಲೆಸ್ ಗಿಡ, ಇದು ಬೈಚಾಪುರ ಗ್ರಾಮ, ಗೌರಿಬಿದನೂರು ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೊಟ್ಟಿದ್ದು ನೋಡಿ. ಇದು 1000 ಗಿಡಗಳು ಕೊಟ್ಟಿದ್ದೀವಿ. ಒಂದು ನೋಡ್ಬೋದು, ಜಪನೀಸ್ ರೆಡ್ ಡೈಮಂಡ್ ನೆರಳು ಗಿಡಪ್ಪ ಇದನ್ನ, ಜಪನೀಸ್ ರೆಡ್ ಡೈಮಂಡ್ ಅಂತ ಸೀಡ್ಲೆಸ್ ಗಿಡ. ತುಂಬ ಅದ್ಭುತವಾಗಿರುತ್ತೆ. ಇನ್ನು ಹಣ್ಣಾಗಿಲ್ಲ, ಇನ್ನೂ ಒಂದು 15 ದಿವಸ ಇರಬೇಕಾಗತ್ತೆ ಇದು. ಓಕೆ, ಜಪನೀಸ್ ರೆಡ್ ಡೈಮಂಡು ಸೀಡ್ಲೆಸ್ ಗಿಡ ನಿಮಗೆ ಸೆಕ್ರೆ ತಿನ್ನಂಗಿರುತ್ತೆ. ಇದು ತುಂಬ ಅದ್ಭುತವಾಗಿರುತ್ತೆ, ತುಂಬ ತುಂಬ ರುಚಿ ಇರುತ್ತೆ ಇದು. ಓಕೆನಾ, ವಾಟರ್ ಮೇಲೆ ತಿನ್ನಂಗಿರೋ ರುಚಿ ಬರುತ್ತೆ ನಿಮಗೆ ಇದು.